ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಗೌಡ ಅಂತ. ನಮ್ಮ ತಂದೆ ಹೆಸರು ಈರಪ್ಪ. ನಮ್ಮ ಗ್ರಾಮ ಛತ್ರಕೋಡಿಹಳ್ಳಿ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆ. ನಮ್ಮ ಹತ್ರ 10 ಎಕರೆ ಜಮೀನಿದೆ. ನಾವು 35 ವರ್ಷದಿಂದ ವ್ಯವಸಾಯ ಮಾಡ್ತಾಯಿದ್ದೀವಿ. ಮೊದಲಿಂದನೂ ಹೂಕೋಸು, ಗಡ್ಡೆಕೋಸು ಮತ್ತು ಟೊಮೆಟೊ, ಕ್ಯಾಪ್ಸಿಕಮ್ಮು ಮುಂತಾದ ತರಕಾರಿಗಳನ್ನ ಬೆಳೀತಾ ಇದ್ದೀವಿ. ಸರ್, ಕಾಲಿಫ್ಲವರಲ್ಲಿ ತುಂಬ ತೊಂದರೆ ಮಾಡೋದು ಅಂದರೆ DPM ಮತ್ತು ಲದ್ದಿ ಹುಳ. ಆ DPM ಏನು ಮಾಡುತ್ತೆ ಅಂದರೆ, ಮೊದಲು ಸುಳಿ ಇದಿರುತ್ತೆ, ಅದರಲ್ಲಿ ಹೋಗಿ ಸ್ವಲ್ಪ ಇದು ಒಳಗಡೆ ಸೇರಿಕೊಂಡು ಅದನ್ನು ಸ್ವಲ್ಪ ಅಲ್ಲಿ ತಿಂದು ಸ್ವಲ್ಪ ಇದು ಮಾಡಿದರೆ ಸಾಕು, ಆ ಎಲೆ ದಪ್ಪ ಬರ್ತಾಯಿದ್ರೆ ಮತ್ತು ಅಲ್ಲಿ ದಪ್ಪ ಇದು ಬರುತ್ತೆ, ಅದು ಇಡೀ ಸಸ್ಯನೇ ಡ್ಯಾಮೇಜ್ ಥರ ಕಾಣಿಸುತ್ತೆ. ಅದರಿಂದ ಆಗಲೇ ಕಂಟ್ರೋಲ್ ಮಾಡಿಬಿಟ್ರೆ ಆ ಗಿಡ ಚೆನ್ನಾಗಿ ಡೆವಲಪ್ ಬರುತ್ತೆ. ಹೂಕೋಸು ನಾಟಿ ಮಾಡಿದ್ವಿ, ಅದರಲ್ಲಿ DPM ಮತ್ತು ಲದ್ದೆ ಹುಳ ಕಾಟ ಜಾಸ್ತಿ ಇತ್ತು. ಆಗ PI ಕಂಪ್ನಿಯವರು ಬಂದು ಈ ಬ್ರೊಫ್ರೆಯಾ ಅನ್ನೋ ಔಷಧಿ ಈ ಥರ ಬಂದಿದೆ ಅಂತ ಮಾಹಿತಿ ಕೊಟ್ಟು, ಬ್ರೊಫ್ರೆಯಾ ಇದು ಬಂದು 35 ದಿವಸಕ್ಕೆ ಮಾಹಿತಿ ಕೊಟ್ಟು ಸ್ಪ್ರೇ ಕೊಟ್ಟರು. ಸ್ಪ್ರೇ ಕೊಟ್ಟಾದಮೇಲೆ ಒಂದು 8 ದಿವಸಕ್ಕೆ ತಾನಾಗಿ ತಾನೇ ಗಿಡ ಡೆವಲಪ್ ಆಗಲಿ, ಅದರಲ್ಲಿ ಮೇಯ್ನು ಲದ್ದೆ ಹುಳ ಮತ್ತು DPM ಪೂರ್ತಿ ಕಂಟ್ರೋಲ್ ಬಂತು. ಮತ್ತು ಗಿಡನೂ ಅಷ್ಟೇ ಹಸಿರಾಗಿ, ಎಲೆ ಅಗಳಾಗಿ, ಮತ್ತು ಅಲ್ಲಿ ಬಂದಿದ್ದ ಹೂವು ತುಂಬ ಚೆನ್ನಾಗಿ ಬಂದಿತ್ತು. ಸರ್, ಇದು ಸ್ಪ್ರೇ ಮಾಡಿದ ಮೇಲೆ ಒಂದು ಹೆಚ್ಚಿಗೆ 10 ದಿವಸ ಅಂದರೆ 15 ದಿವಸದಿಂದ 20 ದಿವಸ ಕಂಟ್ರೋಲಲ್ಲಿರುತ್ತೆ. ಕಂಟ್ರೋಲಲ್ಲಿ ಇದ್ದಾಗ ಅದು ಆಟೋಮೆಟಿಕ್ಕಾಗಿ ಡೆವಲಪ್ ಚೆನ್ನಾಗಿ ಬರುತ್ತೆ, ಅಲ್ಲಿ ಇಳುವರಿನೂ ಚೆನ್ನಾಗಿರುತ್ತೆ. ಆ ಇಳುವರಿ ಚೆನ್ನಾಗಿದ್ದಾಗ ಮಾರ್ಕೆಟಲ್ಲಿ ನಮಗೆ ಬೆಲೆನೂ ಚೆನ್ನಾಗಿ ಬರುತ್ತೆ. ಬೆಲೆ ಚೆನ್ನಾಗಿದ್ದಾಗ ಇದೇ ಪ್ರಾಡಕ್ಟ್ನ ಎಲ್ಲ ಇದಕ್ಕೂ ಸ್ಪ್ರೇ ಮಾಡಿದರೆ ನಮಗೆ ಇನ್ನೂ ಅನುಕೂಲ ಇರೋದು. ಮತ್ತು ನೆಕ್ಸ್ಟು ಇದೊಂದು ಮಾರ್ಕೆಟಿಂಗ್ ಬಿಟ್ಟರೆ ನಾವು ಇದನ್ನು ತೊಗೊಂಬಂದು ಎಲ್ಲ ಭೂಮಿಗೂ ಎಲ್ಲ ಇದಕ್ಕೂ ಸ್ಪ್ರೇ ಮಾಡಿ ಮತ್ತು ನಮ್ಮ ರೈತರಿಗೆಲ್ಲ ಮತ್ತೆ ಹೇಳಿ ಇದನ್ನೇ ಸ್ಪ್ರೇ ಮಾಡಿ ಒಳ್ಳೆ ಇದಿದೆ ಅಂತ ಹೇಳ್ಬೋದು.